ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಏ ಪೃಥ್ವಿ, ಆ ಹೆಂಗಸು ನಿಮ್ಮಮ್ಮ ಇಲ್ಲೇ ಅಲ್ವಾ ನಿಂತಿದ್ದಿದ್ದು? ಏ ಪೃಥ್ವಿ, ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ರ? ಯಾರಪ್ಪ ಹೆಂಗಸು? ಅಮ್ಮನ ಜೊತೆ ಏನ್ ಮಾತಾಡ್ತಾ ಇದ್ದಾಳೆ? ನಾನು ಹೇಳಲಿಲ್ವಾ ಅಮ್ಮ ಏನೋ ಮಾಡ್ತಾ ಇದ್ದಾಳಂತ? ಏ ಪೃಥ್ವಿ, ಅಲ್ಲಿ ನೋಡು ಯಾವ್ದೋ ಒಂದು ಕಾರ್ ಬರ್ತಿದೆ. ಅಮ್ಮ ಅದ್ರಲ್ಲಿ ಇದ್ದಾಳ? ಏನೋಪ್ಪ, ಅದ್ರಲ್ಲಿ ಇರೋ ತರ ಕಾಣಿಸ್ತಿದ್ದಾಳೆ. ಹಾ, ಬಂತು ಬಂತು. ಕಾರಣ ಒಂದ್ ನಿಮಿಷ ಪೃಥ್ವಿ. ಚೇಸ್ ಮಾಡ್ಕೊಂಡು ಬರ್ತಿದ್ದಾರೆ. ಜೋಸೆಫ್, ಇವಾಗ ಏನ್ ಮಾಡೋದು? ಡ್ರೈವರ್ ಸ್ವಲ್ಪ ಬೇಗ ಹೋಗಿ. ಮೇಡಮ್, ನೀವೇನು ಹೆದರ್ಕೊಂಬಿಡಿ, ಡ್ರೈವರ್ ಸ್ವಲ್ಪ ಫಾಸ್ಟ್ ಆಗಿ ಹೋಗಪ್ಪ. ಹೋಗು, ಮುಂದೆ ಹೋಗಿ, ಲೆಫ್ಟ್ ತಿರ್ಕೊ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ಅಲ್ಲೆಲ್ಲಾದ್ರೂ ಅವ್ರು ಮಿಸ್ ಆಗೋ ತರ ಮಾಡೋಣ. ನೋಡೋ, ಮುಂದೆ ಹೋಗಿ ಲೆಫ್ಟ್ ತಗೊಂಬಿಡು, ಅವನಿಗೆ ಕಾಣಿಸ್ಬಾರ್ದು. ಆ ತರ ಹೋಗು ಹೋಗು. ಸುಮ್ಮನೆ ಚಿಂತಿಸ್ತೀರಿ? ನೋಡಿ, ತಲೆ ಕೆಡಿಸ್ಕೋಬೇಡಿ, ಎಲ್ಲಾ ಸಮಸ್ಯೆನೂ ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಮುಗಿಯೋದ ಮುಗಿಯೋ ಮಾತೇ ಇಲ್ಲ. ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಹುಟ್ಕೊಂತಾನೆ ಇದೆಯಲ್ಲ ಅಂಕಲ್. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ನೋಡಿ ಬನ್ನಿ, ಇಬ್ಬರು ಊಟ ಮಾಡೋಣ. ನನಗೆ ಊಟ ಬೇಡ ಅಂಕಲ್. ಹಾಗೆ ಹೇಳ್ಬಿಡಿ ಯಜಮಾನ್ರೆ, ಸ್ವಲ್ಪನಾದ್ರೂ ಊಟ ಮಾಡಿ. ರಾತ್ರಿ ಆಯ್ತು, ಮನೆಗೆ ಹೋಗ್ಬೇಕಲ್ವಾ? ಇಲ್ಲ ಅಂಕಲ್, ನನಗೆ ಊಟನೂ ಬೇಡ, ನಾನು ಆ ಮನೆಗೆ ಹೋಗೋದು ಇಲ್ಲ. ಇವತ್ತು ನಾನು ಇಲ್ಲೇ ಮಲಗ್ತೀನಿ. ಯಾಕೆ ಯಜಮಾನ್ರೆ, ನೀವು ಮನೆಗೆ ಹೋಗ್ದಿದ್ರೆ ಯಾಕೆ ಬರ್ಲಿಲ್ಲಪ್ಪ ಅಂತ ಬೇಜಾರಾಗೋಲ್ವಾ? ಯಾಕೆ ನಗ್ತಿದ್ರ ಯಜಮಾನ್ರೆ? ನಗದೆ ಇನ್ನೇನ್ ಮಾಡ್ಲಿ ಅಂಕಲ್, ನಾನು ಆ ಮನೆಗೆ ಹೋಗಲ್ಲಂತ ಯಾರಿಗೂ ಏನ್ ಗಾಬರಿ ಆಗಲ್ಲ. ರುಕ್ಕು ಅಂತ ನನ್ ಕೇಳೋದೆ ಬಿಟ್ಬಿಡ್ದಾಳೆ. ಇನ್ನ ಅತ್ತೆ ಮಾವ ಪ್ರವೀಣ್ಗೆ ನಾನಲ್ಲಿ ಹೋದ್ರು ಹೋಗದೆ ಇದ್ರು ಯಾವ ಲೆಕ್ಕಕ್ಕೂ ಇಲ್ಲ. ಊಟ ಮಾಡಿದೆ ಅಂತ ಕೇಳೋರಿಲ್ಲ, ಹೇಗಿದ್ಯಾ ಅಂತ ವಿಚಾರಿಸೋರಿಲ್ಲ. ಇವತ್ತೆಲ್ಲ ನಾಳೆ ನನ್ನ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ.
ಆಗ ಎಲ್ರಿಗೂ ನನ್ನ ಮೇಲೆ ನಂಬಿಕೆ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇನ್ನೂ ಅಲ್ಲೇ ಇದ್ದೀನಿ ಅಷ್ಟೇ ಅಂಕಲ್. ನೋಡಿದ್ರ ಇಷ್ಟೊತ್ತಾದರೂ ರುಕ್ಕು ಕಡೆಯಿಂದ ಒಂದು ಫೋನ್ ಬಂದಿಲ್ಲ, ಅವಳು ಫೋನ್ ಮಾಡೋದು ಇಲ್ಲ, ಯಾಕೆ ಮಾಡ್ತಾಳೆ ಹೇಳಿ? ಆ ಮಹೇಶ್ವರಿ ನಾನು ಸರಿ ಇಲ್ಲ, ನಾನು ಕೆಟ್ಟವನು ಅಂತ ಪ್ರೂವ್ ಮಾಡಿದಾಳೆ. ಪಾಪ ರುಕ್ಕುನು ಅದನ್ನೇ ನಿಜ ಅಂತ ನಂಬ್ತಾಳೆ. ಯಾವತ್ತು ರುಕ್ಕೋಗಿದೆಲ್ಲ ಅರ್ಥ ಆಗುತ್ತೋ ನನಗಂತೂ ಗೊತ್ತಿಲ್ಲ ಅಂಕಲ್. ಆಗುತ್ತೆ ಯಜಮಾನ್ರೆ, ಖಂಡಿತ ಆಗುತ್ತೆ. ನೋಡಿ ಆ ಕಾಲ ಹತ್ರ ಬಂದೇ ಬರುತ್ತೆ. ನಿಮ್ ಮಗು ನಿಮ್ ಕೈಗೆ ಸಿಕ್ಕಿದ ಮೇಲೆ ನೋಡಿ ರುಕ್ಮಿಣಿ ಅಮ್ಮ ಅವ್ರು ಹೇಗ್ ಬದಲಾಗ್ತಾರೆ ಅಂತ. ಅವರು ನೀವು ಮತ್ತೆ ಒಂದಾಗ್ತೀರ ಯಜಮಾನ್ರೆ. ಸರಿ ಅಂಕಲ್, ನನಗೂ ಸುಸ್ತಾಗಿದೆ, ನಾ ಹೋಗಿ ಮಲಗ್ತೀನಿ. ನೀವು ಊಟ ಮಾಡಿ ಯಜಮಾನ್ರೆ. ನೀವು ಮಾಡಿ ಅಂಕಲ್, ನನಗೆ ಊಟ ಬೇಡ. ಮಗು ಅಂತೂ ನನಗೆ ಸಿಕ್ತಿಲ್ಲ, ನಿಮ್ಮನ್ನು ನಾನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ನಿಮ್ಮನ್ನು ನೋಡ್ತಿದ್ರೆ ನೀವೇನು ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಿದೆ ರೀ. ಯಾಕೋ ನಿಮ್ಮನ್ನು ಅಪ್ಕೊಂಡು ಜೋರಾಗತ್ ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ, ನಾನೇ ಕಟ್ಟಿರೋ ಗೋಡೆ ನಮ್ಮಿಬ್ರ ಮಧ್ಯೆ ಇದೆ. ಇಷ್ಟೊತ್ತಾದ್ರೂ ನೀವು ಮನೆಗೆ ಬರಲಿಲ್ಲ, ಎಲ್ಲಿದ್ದೀರಾ? ಶಿವಯ್ಯ ಅಂಕಲ್ ಮನೆಯಲ್ಲಿದ್ದೀರಾ? ಅದು ಇವರೇನಾದ್ರೂ ನಿಮ್ ಮನೆಗ್ ಬಂದಿದಾರಾ? ಇಲ್ಲ ಇದಾರಮ್ಮ, ರೂಮಲ್ಲಿ ಮಲಗಿದ್ದಾರೆ, ಇದೀಗ ಕರೀತೀನಿ. ಇಲ್ಲ ಬೇಡ ಬೇಡ, ಅದು ಇಷ್ಟೊತ್ತಾದ್ರೂ ಮನೆಗ್ ಬರ್ಲಿಲ್ವಲ್ಲ, ಎಲ್ಲಿದಾರೋ ಏನೋ ಅಂತ ಯೋಚನೆ ಆಯ್ತು, ಅದಕ್ಕೆ ನಿಮ್ಮನೇಲಿ ಇರ್ಬೋದೇನೋ ಅಂತ ಫೋನ್ ಮಾಡಿದೆ. ಅವ್ರು ಮಲಗಿದ್ರೆ ಎಬ್ಸೋದ್ ಬೇಡ, ಮಲ್ಕೊಳ್ಳಿ. ಅಮ್ಮ ಅವರೇ, ಇಷ್ಟೊತ್ತಾಯ್ತು, ನೀವು ಯಾಕಿನ್ನು ಮಲಗಿಲ್ಲ? ನೋಡಿ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ನಿದ್ದೆಗೆಟ್ಟು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ನವನಿತ್ ಬಂದೇ ಬರ್ತಾನೆ, ನಿಮ್ ಕೈಗೆ ಸಿಕ್ಕೇ ಸಿಗ್ತಾನೆ. ಅಮ್ಮ ಅವರೇ ಚಿಂತೆ ಮಾಡಬೇಡಿ. ಸರಿ ಅಮ್ಮ, ಅವ್ರಿಗೆ ನಮ್ಮ ಯಜಮಾನರ ಮೇಲೆ ಪ್ರೀತಿಯನ್ನು ಬತ್ತೋಗಿಲ್ಲ. ಇವತ್ತು ಫೋನ್ ಮಾಡಿರೋದೆ ಅದಿನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಭಗವಂತ, ಆ ಮಗು ಆದಷ್ಟು ಬೇಗ ಸಿಕ್ಕಿ ಅಮ್ಮ ಅವ್ರ ಮಡಿಲು ಸೇರಿ ಈ ಎರಡೂ ಜೀವಗಳನ್ನು ಒಂದಾಗುವ ಹಾಗೆ ಮಾಡಪ್ಪ. ಇದಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಯಾಕೆ ಬಾಗಿಲು ತೆಗೆದಿದೆ? ಯಾರಾದರೂ ಹೊರಗಡೆ ಹೋದ್ರ? ಇಷ್ಟೊತ್ತಲ್ಲಿ ಯಾರು ಹೊರಗಡೆ ಹೋಗ್ತಾರೆ? ಅಥವಾ ಕಳ್ಳರೇನಾದರೂ ಒಳಗಡೆ ಬಂದಿದ್ದಾರಾ? ರೀ ರೀ ಬನ್ರಿ ಇಲ್ಲಿ. ಏನೇ ರೀ, ಬೇಗ ಬನ್ನಿ ಇಲ್ಲಿ. ಅಲ್ಲಿ ನೋಡ್ರಿ, ಬಾಗ್ಲು ಓಪನ್ ಮಾಡಿದ್ದಾರೆ, ಯಾರೋ ಬಂದಿದ್ದಾರೆ ಅನ್ಸುತ್ತೆ. ರೀ ನನಗ್ ಭಯ ಆಗ್ತಾ ಇದೆ.
ಹೌದಲ್ಲ, ಬಾಗಿಲು ಓಪನ್ ಆಗಿದೆ. ಯಾರಾದರೂ ಹೊರಗಡೆ ಹೋದ್ರ? ಇಲ್ಲ, ಇರು ಒಂದ್ ನಿಮಿಷ ನೋಡ್ಕೊಂಬರ್ತೀನಿ. ಏನಪ್ಪ ಇದು, ಗೇಟು ಓಪನ್ ಆಗಿದೆ, ಬೈಕು ಇಲ್ಲ. ರೀ, ಯಾರಾದ್ರೂ ಕಾಣಿಸಿದ್ರ? ಯಾರಿಲ್ಲ ಕಣೆ. ಪ್ರವೀಣ್ ಏನಾದ್ರೂ ಹೊರಗಡೆ ಹೋಗಿದ್ದಾನ? ಅವನ್ ಬೈಕ್ ಬೇರೆ ಕಾಣಿಸ್ತಾ ಇಲ್ಲ. ಹೌದಾ, ರೀ ಬನ್ನಿ ಹೋಗಿ ನೋಡೋಣ. ಸರಿ ಬಾ. ಪ್ರವೀಣ, ಮಹೇಶ್ವರಿ, ಪೃಥ್ವಿ, ಏನೇ ಇವರು ಮೂರು ಜನ ಕಾಣಿಸ್ತಾ ಇಲ್ಲ, ಎಲ್ಲೋದ್ರು? ಪ್ರವೀಣ್ ಬೈಕ್ ಬೇರೆ ಕಾಣಿಸ್ತಾ ಇಲ್ಲ, ಎಲ್ಲೋದ್ರಪ್ಪ? ರುಕುಂಡ್ ಕೇಳೋನ್ ಬಾ. ರುಕು ರುಕು ರುಕು. ಏನಪ್ಪ, ಏನಾಯ್ತು? ಅದು ಪ್ರವೀಣ, ಮಹೇಶ್ವರಿ, ಪೃಥ್ವಿ ಯಾರು ಕಾಣಿಸ್ತಾ ಇಲ್ಲ. ಮನೆ ಬಾಗಿಲು ಬೇರೆ ಓಪನ್ ಆಗಿದೆ. ಕಾಣಿಸ್ತಾ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಎಲ್ಲೋಗ್ತಾರಪ್ಪ? ಗೊತ್ತಿಲ್ಲ ಗೊತ್ತಿಲ್ಲಮ್ಮ, ಪ್ರವೀಣ್ ಬೈಕು ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ. ರುಕು, ಮಾಧವ್ ಎಲ್ಲಿ? ಅವರು ಶಿವಯ್ಯ ಅಂಕಲ್ ಮನೇಲಿದ್ದಾರಂತೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿದ್ದೆ. ಓ ಹೌದಾ. ಅಪ್ಪ, ಅಣ್ಣಂಗೊಂದು ಫೋನ್ ಮಾಡಿ. ಹಾ ಮಾಡ್ತೀನಮ್ಮ. ಬಾಮ್ಮ, ಬೈಕ್ ಬಂದಂಗಾಯ್ತು ನೋಡೋಣ. ಎಲ್ಲಿ ಹೋಗಿದ್ದೆ ನೀನು? ಪ್ರವೀಣ ಎಲ್ಲಿಗೆ ಹೋಗಿದ್ರು? ಮಹೇಶ್ವರಿ ಎಲ್ಲಿ? ಯಾಕೋ ಸಿಟ್ಟಲ್ಲಿ ಇದೀಯಾ? ಏನಾಯ್ತು ಮಾತಾಡೋ. ಆ ಮಹೇಶ್ವರಿ ಇವತ್ ಮನೆಗೆ ಬರ್ಲಿ, ಕೊಂದ ಹಾಕ್ಬಿಡ್ತೀನಿ ಅವಳನ್ನ. ಯಾಕೋ ಏನಾಯ್ತು? ಈ ಮಧ್ಯರಾತ್ರಿನಲ್ಲಿ ಎಲ್ಲ ಹೋಗಿದ್ದಾಳಮ್ಮ ಅವಳು. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಯಾಕೋ ಮಗು ಕಾಣೆ ಆಗಿರೋ ಹಿಂದೆ ಏಳು ಕೈವಾಡ ಇರ್ಬೋದಾ ಅಂತ ಅನುಮಾನ ಬರ್ತಿದೆ ನನಗೆ. ಅಣ್ಣ ಏನ್ ಹೇಳ್ತಿದ್ಯಾ ನೀನು? ಹೌದು ಮಾರುಕು, ಮಹೇಶ್ವರಿ ಬದಲಾಗಿದ್ದಾಳೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ನಮ್ಮ ಪೃಥ್ವಿಗೆ ಅವಳು ಬದಲಾಗಿಲ್ಲ ಅನ್ನೋ ಎಲ್ಲೋ ಒಂದು ಸಣ್ಣ ಅನುಮಾನ ಉಟ್ಕೊಂಡಿದೆ. ಅಪ್ಪ ಹೀಗೆ ಅಂತ ನನ್ನ ಹತ್ರ ಬಂದು ಹೇಳ್ದ. ಮೊದಲು ನಾನು ನಂಬಲಿಲ್ಲ. ಹಾಗಾದ್ರೂ ಆಗ್ಲಿ ಅಂತ ಒಂದು ಸಣ್ಣದಾಗಿ ಟೆಸ್ಟ್ ಮಾಡಿದೆ. ಅವಳ ಹತ್ರ ಹೋಗಿ ನಿನ್ನ ಮಾಧವನ್ನ ಒಂದ್ ಮಾಡೋದ್ರ ಬಗ್ಗೆ ಮಾತಾಡಿದೆ. ಆಗ ಅವಳು ದಿಢೀರಂತ ಕೋಪ ಮಾಡ್ಕೊಂಡ್ಲು, ಕೂಗಾಡಿದ್ಲು, ಟೆನ್ಷನ್ ಮಾಡ್ಕೊಂಡ್ಲು. ಇದಕ್ಕಿದ್ದಾಗ ಅವಳಿಗೊಂದು ಫೋನ್ ಬಂತ. ಆಮೇಲೆ ಅವಳು ನನ್ನ ಮೇಲೆ ರೇಗಾಡಿ ಮಲಗೋದಕ್ಕೆ ಕಳಿಸಿದ್ಲು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ನಾನು ಹೋಗಿ ಮಲ್ಕೊಂಡಮ್ಮ. ಅಷ್ಟಲ್ಲಿ ಪೃಥ್ವಿ ಬಂದ. ಅಪ್ಪ, ಅಮ್ಮ ಎಲ್ಲೋ ಆಚೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ದ. ನಾನು ಪೃಥ್ವಿ ಮಹೇಶ್ವರಿನ ಫಾಲೋ ಮಾಡ್ಕೊಂಡು ಹೋದ್ವಿ. ರಸ್ತೆನಲ್ಲಿ ಯಾವುದೋ ಒಂದು ಹೆಂಗಸು ಮಹೇಶ್ವರಿನ ಮಾತಾಡಿಸ್ತಿದ್ಲು. ನೋಡ್ ನೋಡ್ತಿದ್ದಾಗೆ ಅವರಿಬ್ರು ಎಲ್ಲೂ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಅವರಿಬ್ರು ಕಾಣಿಸ್ಲೇ ಇಲ್ಲ. ಆಮೇಲೆ ಒಂದು ಕಾರ್ ಬಂತು, ಅದೆಲ್ಲ ಅಮ್ಮ ಹೋಗಿದ್ದು. ಆಮೇಲೆ ನಾನು ಅಪ್ಪ ಬೈಕಲ್ಲಿ ಫಾಸ್ಟ್ ಆಗಿ ಹೋದ್ವಿ, ಆದ್ರೂ ಕಾರ್ ನಿಲ್ಲಿಸ್ಲಿಲ್ಲ. ಎಲ್ಲೋ ಒಂದ್ ಕಡೆ ಆ ಕಾರ್ ಮಿಸ್ ಆಯ್ತು. ನಾನು ಪೃಥ್ವಿ ಮನೆಗೆ ವಾಪಸ್ ಬಂದ್ವಿ. ಅಲ್ಲ ಅಣ್ಣ, ಈ ರಾತ್ರಿಲಿ ಅತ್ತಿಗೆನ್ ಕರ್ಕೊಂಡು ಹೋಗೋದಕ್ಕೆ ಯಾವ ಹೆಂಗ್ಸ್ ಬರ್ತಾಳೆ? ನೀನ್ ಫಾಲೋ ಮಾಡ್ತಾ ಇದ್ರು ಕಾರ್ ನಿಲ್ಲಿಸ್ಲಿಲ್ವಾ? ಮಹೇಶ್ವರಿ ಯಾಕೋ ಹೀಗೆಲ್ಲ ಮಾಡ್ತಾ ಇದ್ದಾಳೆ, ನನಗ್ ಭಯ ಆಗ್ತಾ ಇದೆ. ಪ್ರವೀಣ ಎಲ್ಲಿಗೆ ಹೋಗ್ತಾಳಮ್ಮ? ಎಲ್ಲಿ ಹೋದ್ರು ಮನೆಗೆ ಬಂದೇ ಬರ್ಬೇಕು ತಾನೆ?
ಬರ್ಲಿ ಇವತ್ತು ಅವಳ ಮನೆಗೆ, ಗ್ರಹಚಾರ ಬಿಡಿಸ್ಬಿಡ್ತೀನಿ ಅವಳಿಗೆ. ಕಟ್ಟಾಕಿರೋದು ಯಾರು? ನನ್ನ ಈ ರೀತಿ ಕತ್ಲೆ ಕೋಣೆಲಿ ಕೂರಿಸಿರೋದು ಯಾರು? ಸರ್ಸು, ನೀನ ಹೀಗ್ ಮಾಡಿರೋದು ಏನಿದೆಲ್ಲ? ಅಯ್ಯೋ, ಎಚ್ಚರ ಆಯ್ತಾ ಮೇಡಮ್ ನಿಮ್ಗೆ? ನಾವ್ ಯಾಕೆ ಹೀಗ್ ಮಾಡಿದ್ವಿ ಅಂತ ಹೇಳ್ತೀವಿ. ಅದಕ್ಕೂ ಮೊದ್ಲು ನಿಮ್ಗೊಂದ್ ಗಿಫ್ಟ್ ಕೊಡ್ಬೇಕು. ಏನ್ ಗಿಫ್ಟು? ಮೊದ್ಲು ನನ್ ಕೈ ಕಾಲ್ ಬಿಚ್ಚು. ಏನ್ ಹುಡುಗಾಟ ಆಡ್ತಿದ್ಯಾ? ಅಯ್ಯೋ ಅಯ್ಯಯ್ಯೋ, ಅವಸರ ಮಾಡ್ಬೇಡಿ ಮೇಡಮ್. ನಿನ್ಗೆ ಯಾಕೆ ಹೀಗ್ ಹೊಡ್ತಿದ್ಯಾ? ನಿಲ್ಸಿ. ಅಯ್ಯೋ, ರೋಸ್ಲಿನ್ ಸ್ವಲ್ಪ ನಿಲ್ಸು, ನಾನು ಸ್ವಲ್ಪ ಹೊಡಿತೀನಿ. ಓಹೋ, ಇದು ನಿಮ್ಮಿಬ್ರು ಪ್ಲಾನಾ? ಏ ಸರ್ಸು, ಜೋಸೆಫ್ ಏನೋ ಪ್ಲಾನ್ ಮಾಡಿದ್ದೇನೆ, ಅದನ್ನ ಹೇಳ್ತೀನಿ ಅಂತ ಕರೆಸಿ ಈ ರೀತಿ ಮೋಸದ ನನ್ನ ಕಟ್ಟಾಕಿದ್ಯಾ? ನಾನ್ ಮಾತ್ರ ನಿಮ್ ಇಬ್ಬರನ್ನ ಸುಮ್ನೆ ಬಿಡಲ್ಲ. ಬಿಚ್ಚಿ ನನ್ ಕೈ. ಏ ಮಹೇಶ್ವರಿ, ಮನೆ ಹಾಳಿ ಈ ತರನೇ ಅಲ್ವಾ? ನೀನು ಆ ಪಾಂಚಾಲಿ ಇಬ್ರು ಸೇರ್ಕೊಂಡು ನನಗ್ ಹೀಗೆ ಕಟ್ಟಾಕಿ ಚೆನ್ನಾಗ್ ಹೊಡೆದಿದ್ದು. ಏ ಮಹೇಶ್ವರಿ, ನೀನು ನಿನ್ನ ಸ್ವಂತ ಮನೆಯವರಿಗೆ ಮೋಸ ಮಾಡ್ತಿರೋ ದೊಡ್ಡ ಮೋಸಗಾರ್ತಿ. ನಾನು ಒಂದು ಚಿಕ್ಕ ಮೋಸ ಮಾಡಿದೆ ಅಂತ ನನ್ನನ್ನು ಕಟ್ಟಾಕಿ ಹೊಡೆದು ಉಗ್ದು ಆಚೆ ಹಾಕ್ತೀಯಲ್ಲ, ಏ ಈಗ ನೋಡ್ತಾ ಇರು, ನಿನ್ನಂಥ ದೊಡ್ಡ ಮೋಸಗಾರ್ತಿಗೆ ನಾನು ಬಡ್ಡಿ ಸಮೇತ ತೀರಿಸ್ಕೊಳ್ತೀನಿ. ಕಿರ್ಚು ಬೇಡ, ಬಾಯಿಗ್ ಬಟ್ಟೆ. ಜೋಸೆಫ್, ಬರೀ ನೀವೇ ಹೊಡೆದ್ಬಿಟ್ರೆ ಹೇಗೆ? ನನಗೂ ಒಂಚೂರು ಕೊಡಿ, ನಂದು ಪಾಲಿದೆ. ಏನೇ ಮಹೇಶ್ವರಿ, ನಮ್ಮನ್ನೆಲ್ಲ ನೋಡಿ ಶಾಕ್ ಆಗ್ತಾ ಇದೀಯಾ? ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀರಾ, ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವ್ ಯಾರು ಜೀವಂತ ಉಳಿಯಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನನ್ ಕಟ್ಬಿಚ್ಚಿ. ನನ್ ಬಗ್ಗೆ ಗೊತ್ತಿದ್ರು ಸುಮ್ ಸುಮ್ನೆ ನನ್ನ ಹತ್ರ ಆಟ ಆಡ್ಬೇಡಿ, ಬಿಟ್ಬಿಡಿ ನನ್ನ. ಹಾ ಹಾ ಹಾ, ಬಿಡ್ತೀವಿ. ಅದಕ್ಕೋಸ್ಕರನೇ ಅಲ್ವಾ ಕಟ್ಟಾಕಿರೋದು? ಚೆನ್ನಾಗ್ ಬಿಡ್ತೀವಿ. ಜೋಸಫ್, ಕೊಡಿ ಇಲ್ಲಿ ಹಾಕಿ, ಚೆನ್ನಾಗ್ ಹಾಕಿ. ಇವಳು ಇನ್ನು ಬದುಕಿದ್ರೆ ಎಷ್ಟು ಮನೆ ಹಾಳು ಮಾಡ್ತಾಳೋ ಗೊತ್ತಿಲ್ಲ. ಒಟ್ಟು ಸಾಯಿಸಿ ಇವಳನ್ನ. ನಿಲ್ಲಿ.
ಸ್ಯಾತ.